ಕರ್ತವ್ಯ ಕಾಲದಲ್ಲಿ ಅಭಿವೃದ್ಧಿಯ ಅಮೃತವನ್ನು ಈ ರಾಜ್ಯದ ಪ್ರತಿಯೊಂದು ವರ್ಗದ ಜನರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು ಅತ್ಯಂತ ಯಶಸ್ವಿಯಾಗಿ ಇವತ್ತು ಆಯವ್ಯಯವನ್ನು ಮಂಡಿಸಿದ್ದಾರೆ ಅಂತ ನಾನು ಮೊದಲು ಹೇಳಬೇಕಾಗ್ತದೆ. ಭಾಳ ಜನ ನಿರೀಕ್ಷೆ ಮಾಡಿದರು ಇದು ಚುನಾವಣಾ ಕಾಲದಲ್ಲಿ ನಡೆಯುವಂಥ ಎಂದಿನಂತೆ ಇದು ಕೂಡ ಚುನಾವಣೆಯ ಬಜೆಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದಂಥ ಎಲ್ಲರಿಗೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಜನರ ಕರ್ತವ್ಯ ನಿಷ್ಠೆಯನ್ನು ಎತ್ತಿಡಿಯುವಂಥದ್ದು ನನ್ನ ಮೊದಲನೇ ಕರ್ತವ್ಯ. ನಾನು ಕೊಡುವಂಥ ಆಯವ್ಯಯ ಅದು ದೀರ್ಘಕಾಲಕ್ಕೆ ಈ ರಾಜ್ಯದ ಅಭ್ಯುದಯ ಕಡೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅದನ್ನು ಭಾಳ ವಿಚಾರವನ್ನು ಇಟ್ಕೊಂಡು ಆ ರೀತಿಯ ವಿಚಾರವನ್ನು ಇಟ್ಕೊಂಡು ಇವತ್ತು ಈ ಆಯವ್ಯಯವನ್ನು ಮಂಡಿಸಿದ್ದಾರೆ. ಈ ಒಂದು ಆಯವ್ಯಯ ಸರ್ವವ್ಯಾಪಿ ಸರ್ವಸ್ಪರ್ಶಿ ಸರ್ವ ಜನರನ್ನು ಸರ್ವ ಜನರಿಗೆ ತಲುಪುವಂಥ ಆಯವ್ಯಯ ಆಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮತ್ತು ಹಿಂದುಳಿದ ವರ್ಗದ ಎಲ್ರಿಗೂ ಕೂಡ ಕಾಯಕಲ್ಪವನ್ನು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಅದರಲ್ಲಿ ಕೂಡ ಕೃಷಿಯನ್ನು ನಂಬಿಕೊಂಡಿರ್ತಕ್ಕಂಥವರಿಗೆ ಇವತ್ತು ಮಹಿಳೆಯರಿಗೆ ಪ್ರತಿ ವರ್ಷ 6,000 ರೂಪಾಯಿಗಳನ್ನು ಸರ್ಕಾರದಲ್ಲಿ ಕೊಡುವಂಥದ್ದು ಭಾಳ ವಿಶೇಷವಾಗಿರುವಂಥ ಒಂದು ಕಾರ್ಯ ಯೋಜನೆ ಆಗಿದೆ. ಅಂದರೆ ಪ್ರತಿ ತಿಂಗಳು ಕೂಡ ಒಂದು ಗೃಹಿಣಿಗೆ 500 ರೂಪಾಯಿ ಕೊಡುವಂಥದ್ದು ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಒತ್ತನ್ನು ಕೊಟ್ಟಿರುವಂಥದ್ದು ಅದು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತಾವು ನೋಡಿದ್ದಾರೆ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಇವತ್ತು ಹೆಣ್ಮಕ್ಕಳಿಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನು ಸರ್ಕಾರಿ ವ್ಯವಸ್ಥೆಗಳಲ್ಲಿ ಕೊಡುವಂಥದ್ದು ಕೂಡ ಇದು ಒಂದು ಐತಿಹಾಸಿಕ ತೀರ್ಮಾನ ಆಗಿದೆ. ಅದರ ಜೊತೆ ಜೊತೆಗೆ ವಿದ್ಯಾರ್ಥಿಗಳ ಬವಣೆಯನ್ನು ಅರಿತು ಮಾನ್ಯ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ 1,000 ವಿದ್ಯಾರ್ಥಿಗಳ ಬಸ್ಸುಗಳು ಅಂತೇಳಿ ಇವತ್ತು ಮೊದಲನೇ ಬಾರಿಗೆ ಇದನ್ನು ಕೂಡ ತಂದಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿನಿಯರಿಗೆ ಶಾಲಾ ಮತ್ತು ಕಾಲೇಜಲ್ಲಿ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಸೇವೆಯನ್ನು ಅಂದರೆ ಉಚಿತ ಬಸ್ ಪಾಸ್ಗಳನ್ನು ಕೊಡುವಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ ಕೂಡ ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ವಿಶೇಷ ಒತ್ತನ್ನು ಕೊಟ್ಟಿದ್ದಾರೆ. ಸುಮಾರು ಈ ಬಜೆಟ್ ಒಂದು ಸರ್ವಕಾಲಿಕ ದಾಖಲೆ ಅಂತ ಹೇಳಬೇಕಾಗ್ತದೆ. ಕರ್ನಾಟಕ ರಾಜ್ಯಕ್ಕೆ ಹೇಳಬೇಕು ಅಂತಂದರೆ 3,00,000 ಕೋಟಿ ರೂಪಾಯಿಗೂ ಹೆಚ್ಚಿನ ಒಂದು ಸರ್ಪ್ಲಸ್ ಬಜೆಟ್. ಕಳೆದ 3 ವರ್ಷಗಳಲ್ಲಿ ಕೋವಿಡ್ನ ಭೀಕರತೆಯನ್ನು ನಾವು ಎದುರಿಸಿ ಇವತ್ತು ಬಹು ಬೇಗ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇನ್ನೂ ಕೂಡ 2-3 ವರ್ಷಗಳು ನಮ್ಮದು ಸರ್ಪ್ಲಸ್ ಬಜೆಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಅಂಥ ಒಂದು ಸರ್ಪ್ಲಸ್ ಬಜೆಟನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. 3,09,000 ಕೋಟಿ ರೂಪಾಯಿಗಳ ಗಾತ್ರದ ಆಯವ್ಯಯವನ್ನು ಇವತ್ತು ಮಂಡಿಸಿದ್ದಾರೆ. ಅದರಲ್ಲಿ ಸುಮಾರು ಶಿಕ್ಷಣ ಕ್ಷೇತ್ರಕ್ಕೆ 11% ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಶಿಕ್ಷಣಕ್ಕೆ ಕೊಟ್ಟಿರುವಂಥ ಒತ್ತನ್ನು ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿಯೇ ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಒಬ್ಬ ಆರೋಗ್ಯ ಸಚಿವನಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಏನಿವತ್ತು ಡಯಾಲಿಸಿಸ್ ಭಾಳ ಹೆಚ್ಚಿಗೆ ಆಗ್ತಾಯಿದೆ ಈ ರಾಜ್ಯದಲ್ಲಿ. ಕಳೆದ ಸಲಿನೇ ನಾವು 30,000 ರಿಂದ 60,000 ಸೈಕಲ್ಸನ್ನು ಪ್ರತಿನಿತ್ಯ ಮಾಡಿದ್ರು. ಇವತ್ತು 60,000 ರಿಂದ 1,00,000 ಡಯಾಲಿಸಿಸ್ ಒಂದು ಸೈಕಲ್ಸನ್ನು ಪ್ರತಿ ದಿವಸ ಮಾಡುವಂತಹ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ IVF ಕ್ಲಿನಿಕ್ಕನ್ನು ನಾವು ಪ್ರಾರಂಭ ಮಾಡಿದ್ದೇವೆ. 4 ಇವತ್ತು ಮೈಸೂರಿನಲ್ಲಿ, ಕಲಬುರಗಿಯಲ್ಲಿ, ಹುಬ್ಬಳ್ಳಿಯಲ್ಲಿ ಮತ್ತು ಬೆಂಗಳೂರಿನ BMCಯಲ್ಲಿ 4 ಕಡೆ IVF ಕ್ಲಿನಿಕ್ಸನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಬಡವರು ಮಧ್ಯಮ ವರ್ಗದವರು ಇವತ್ತು ಕೃತಕ ಗರ್ಭಧಾರಣೆ ಮಾಡಲಿಕ್ಕೆ
ಭಾಳ ಹೆಚ್ಚಿನ ಹಣವನ್ನು ಅವರು ವ್ಯಯ ಮಾಡಬೇಕಾಗಿತ್ತು. ಅದನ್ನು ಸಾಮಾನ್ಯ ಜನರು ಕೂಡ ಉಚಿತವಾಗಿ ಸಿಗಬೇಕು ಅಂತೇಳಿ ಈ ಪ್ರಯೋಗ ಇಡೀ ದೇಶದಲ್ಲೇ ಮೊದಲನೇ ಪ್ರಯೋಗ ಆಗಿದೆ. 4 ಸೆಂಟರ್ ಮಾಡ್ತಾ ಇದ್ದೀವಿ. ನಾನು ಮುಗಿಸಿದ ಮೇಲೆ ಇಲ್ಲ ಮಾಡೇ ಮಾಡ್ತೀವಿ. ಮಾಡೋದ್ರಿಂದನೇ ಇವತ್ತು ಘೋಷಣೆ ಮಾಡಿದ್ದೇವೆ. ಈಗಾಗಲೇ ನೀವೇ ನೋಡಿದ್ದೀರಿ, ಅವರು ಹೂವು ಇಟ್ಕೊಂಡು ಹೋಗಿರುವಾಗ ಗೊತ್ತಾಗಿದೆ ಹೂವು ಇಟ್ಕೊಳ್ಳೋದು ಯಾವಾಗ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಇಷ್ಟು ದಿನ ಕಾಂಗ್ರೆಸ್ನವರು ರಾಜ್ಯದ ಜನರ ಕಿವಿಗೆ ಹೂವನ್ನು ಇಡ್ತಾ ಇದ್ರು, ಇವತ್ತು ರಾಜ್ಯದ ಜನರು ಅವರಿಗೆ ಇಟ್ಟು ಕಳಿಸೋವಂಥ ದಿನಗಳು ಬಂದಿದೆ. ಹಾಗಾಗಿ ಮೊದಲೇ ಅವರು ಇಟ್ಕೊಂಡು ಬಂದಿದ್ದಾರೆ. ಇದು ನಿಜವಾಗಿಯೂ ಕೂಡ ಒಂದು ಆಯವ್ಯಯ ನಡೆಯುವಾಗ ಒಂದು ಪರಂಪರೆ ಇದೆ. ಆ ಪರಂಪರೆಯನ್ನು ಆಳು ಮಾಡ್ತಿರ್ತಕ್ಕಂಥ ಸಂಸ್ಕೃತಿಯನ್ನು ಇವತ್ತು ಕಾಂಗ್ರೆಸ್ನವರು ಮಾಡಿದ್ದಾರೆ. ನಾನು ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿರೀಕ್ಷೆ ಮಾಡಿರಲಿಲ್ಲ. 13 ಸಲ ಆಯವ್ಯಯವನ್ನು ಮಂಡಿಸಿರುವಂಥವರು, ಅವರು ಮಂಡಿಸುವಂಥ ವೇಳೆಯಲ್ಲಿ ಯಾರಾದರೂ ಈ ರೀತಿಯಲ್ಲಿ ನಡೆಸ್ಕೊಂಡಿದ್ರೆ ಯಾವ ರೀತಿ ಆಗ್ಬೋದಿತ್ತು ಅವರಿಗೆ? ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರು ಕೂಡ ಕಿವಿಯಲ್ಲಿ ಹೂವು ಇಟ್ಕೊಂಡು ಬಂದು ಆಯವ್ಯಯನ ಕೇಳುವಂಥ ದುಸ್ಥಿತಿಗೆ ಇವರು ತಲುಪಿದ್ದಾರೆ ಅಂತೇಳಿ ನನಗಂತೂ ಭಾಳ ವಿಷಾದ ವ್ಯಕ್ತಪಡಿಸಬೇಕಾಗಿದೆ. ಭಾಳ ಮುರುಕ ಆಗ್ತದೆ ಅವ್ರ ಸ್ಥಿತಿಯನ್ನು ನೋಡಿ. ಇನ್ನು ನಮ್ಮ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹೇಳಬೇಕು ಅನ್ನೋದಾದರೆ, ಇವತ್ತು ಏನು ಎಚ್ ಎನ್ ವ್ಯಾಲಿ, ಕೆ ಸಿ ವ್ಯಾಲಿ ನೀರನ್ನು ಹರಿಸಿದ್ವಿ ಹಿಂದೆ, ಎರಡು ಹಂತದ ಶುದ್ಧೀಕರಣ ಆಗಿತ್ತು. ಆದರೆ ಅದು ಇನ್ನೂ ಕೂಡ ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂತೇಳಿ ಕೆಲವರು ತಜ್ಞರು ವ್ಯಕ್ತಪಡಿಸಿರುವಂಥ ಅಭಿಪ್ರಾಯವನ್ನು ಮತ್ತು ನಮ್ಮ ಈ ಭಾಗದ ಜನರ ಸಂಪೂರ್ಣ ಆರೋಗ್ಯವನ್ನು, ಅವರ ಹಿತವನ್ನು ಬಯಸಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮೂರನೇ ಹಂತದ ಶುದ್ಧೀಕರಣ ಘೋಷಣೆ ಮಾಡಿರುವಂಥದ್ದು ನಾನು ಸ್ವಾಗತ ಮಾಡ್ತೇನೆ. ಅದೇ ರೀತಿ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹೂವನ್ನು ಇವತ್ತು ನಾವು ಹೂವು ಬೆಳೆಯನ್ನು ಬೆಳೀತಾ ಇರತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ನಂದಿ ಬೆಟ್ಟಕ್ಕೆ ರೋಪೆಯನ್ನು ಕೂಡ ಇದೇ ಸಾಲಿನಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ, ನೀರಾವರಿ ಯೋಜನೆಯನ್ನು ಇವತ್ತು ಇದೇ ವರ್ಷ 23-24 ಸಾಲಿನಲ್ಲಿ ನಮ್ಮ ಭಾಗಗಳಿಗೆ ನೀರನ್ನು ತುಂಬಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ಆಯವ್ಯಯದಲ್ಲಿ ಮಂಡಿಸಿದ್ದಾರೆ. ಹಾಗಾಗಿ ಇವತ್ತು ಸರ್ವಸ್ಪರ್ಶಿ, ಸರ್ವವ್ಯಾಪಿ, ಸರ್ವ ಜನರ ಹಿತವನ್ನು ಕಾಯ್ದುಕೊಳ್ಳುವಂತಹ ಬಜೆಟನ್ನು ಇವತ್ತು ಅತ್ಯಂತ ಯಶಸ್ವಿಯಾಗಿ ಮಂಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಎಲ್ಲ ಜನರ ಪರವಾಗಿ ವಿಶೇಷ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ.